ಸಮರ್ಥ ಮಾಮ, ದೀಪ ಅಂತೂ ಹಚ್ಚಾಯ್ತು, ಇವಾಗ ಪಟಾಕಿ ಯಾವಾಗ ಹೊಡೆಯೋದು? ಇವತ್ತೇನ್ ದೀಪಾವಳಿನಾ, ಇವತ್ತು ದಂತೆರಸ್. ಆದ್ರೆ ದೀಪಾವಳಿ ಸೀಸನ್ ಅಲ್ವಾ? ಅಯ್ಯೋ, ಹಾಗೆಲ್ಲ ಮಾಡಕ್ಕಾಗಲ್ಲ. ಈ ಭಾವ ಅಂತೂ ತುಂಬಾ ವಿಚಿತ್ರವಾದ ಮನುಷ್ಯ. ಅವನು ಈ ಬಾಟ್ಲ ಗಿಫ್ಟ್ ಆಗಿ ಕೊಟ್ಟಾಗಿಂದ ಇವರು ಲೋಟದಲ್ಲಿ ನೀರೇ ಕುಡಿತಾ ಇಲ್ಲ. ಹೇಳದ್ನಲ್ಲ ಬರಕ್ಕಾಗಲ್ಲ. ಅಪ್ಪ ಇವತ್ತು ತಾನೇ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಮಕ್ಕಳೇ ಬನ್ನಿ, ನಿಮ್ ತಾತನಿಂದ ಉಡುಗೊರೆ ತಗೊಳ್ಳಿ. ಎಲ್ರಿಗಿಂತ ಮೊದಲು ನನಗೆ, ಮೊದಲು ನನಗೆ. ಸರಿ ತಗೋ. ಈಗ ನಾನು ವನ್ರಾಜ್, ಅನು ನೀವು ಕೂಡ ಬನ್ನಿ. ಲಲಿತಾ, ಈ ಸಲ ನಾನು ವನ್ರಾಜ್ ಮತ್ತು ಅನುಪಮಗೆ ಹಣ ಅಲ್ಲ, ಬೇರೆ ಏನೋ ಕೊಡ್ತೀನಿ. ಸರಿ, ಹಾಗಾದ್ರೆ ಕೊಟ್ಬಿಡಿ. ಒಬ್ಬನೇ ಮಗ ಇರೋದು, ಹಾಗೆ ಸೊಸೆ ಕೂಡ. ಸರಿ, ಹಾಗಾದ್ರೆ ಈ ಮಾತನ್ನ ಮರಿಬೇಡ. ನೀನು ಕೋಪ ಮಾಡ್ಕೋಬೇಡ, ಮತ್ತೆ ಪ್ರಶ್ನೆಗಳನ್ನು ಕೇಳಬಾರದು. ಹೀಗ್ಯಾಕೆ ಹೇಳ್ತಿದ್ದೀರಾ? ಯಾಕಂದ್ರೆ ಅದ್ ನನಗೆ ಇಷ್ಟ ಇಲ್ಲ. ಇವತ್ತಿನ ದಿವಸ ನಿನ್ ಕೋಪ ಮಾಡ್ಕೊಂಡು ಇಲ್ಲಿ ಮನೆ ವಾತಾವರಣ ಹಾಳಾಗೋದು, ಅದಕ್ಕೆ ಮಾಡಲ್ಲ ಅಲ್ವಾ? ಅಕ್ಕ ಮಾಡಲ್ಲ, ನಾನು ಹೇಳ್ತೀನಲ್ಲ. ಕೈ ಮುಂದೆ ಚಾಚಿ. ಇದೇನು, ನಾವು ನಮ್ಮ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದ್ರೆ, ನಮ್ಮ ಜೀವನದ ಅತಿದೊಡ್ಡ ಸತ್ಯನ ನಾವು ಮರ್ತೇ ಬಿಡ್ತೀವಿ. ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ನಾನು ಹಾಸ್ಪಿಟಲ್ಗೆ ಹೋದ್ನಲ್ಲ, ಆಗ ನನಗೆ ಅರ್ಥ ಆಯ್ತು. ಎಲ್ಲರೂ ಇಲ್ಲಿಂದ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಇಂಥ ಒಳ್ಳೆ ದಿವಸದಲ್ಲಿ ಹೀಗೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಮಾತಂತೂ ನಿಜ ಅಲ್ವಾ ಲಲಿತಾ? ಯಾವಾಗ ಏನ್ ಬೇಕಾದರೂ ಆಗ್ಬೋದು. ಅದಕ್ಕಾಗಿಯೇ ಮನುಷ್ಯ ತನ್ನ ಕರ್ತವ್ಯನ ಪೂರ್ತಿ ಮಾಡ್ಕೋಬೇಕು. ನಾನು ಅದನ್ನೇ ಮಾಡ್ತಿದ್ದೀನಿ. ಹಾಗೆ ಹಬ್ಬದ ದಿನಕ್ಕಿಂತ ಒಳ್ಳೆ ದಿನ ಯಾವ್ದಿರುತ್ತೆ ಹೇಳಿ? ನಮ್ ಧನುಗೆ ನಾನು ನನ್ನ PF, ಹಾಗೆ ಲಲಿತಾ ತನ್ನ ಅರ್ಧ ಒಡವೆಯನ್ನ ಕೊಟ್ಟಿದ್ದಾಳೆ. ಇನ್ನು ಉಳಿದಿರೋದು ಈ ಮನೆ. ಅದಕ್ಕೆ ಈ ಮನೆನ ನಿಮ್ಮಿಬ್ಬರ ಹೆಸರಿಗೂ ಬರಿತಾ ಇದ್ದೀನಿ. ನಮ್ಮ ದೇಶದಲ್ಲಿ ಮನೆ ಗೌರವ ಸೊಸೆ ಕೈಯಲ್ಲಿರುತ್ತೆ, ಹಾಗೆ ಮನೆ ಪತ್ರಗಳು ಮಗನ ಕೈಯಲ್ಲಿ ಇರುತ್ತೆ. ಆದ್ರೆ ನಾನು ಈ ನಿಯಮನ ಬದಲಾಯಿಸ್ತಾ ಇದ್ದೀನಿ. ಇವತ್ತಿಂದ ಈ ಕುಟುಂಬ ಮಾತ್ರ ಅಲ್ಲ, ಈ ಮನೆನೂ ನಿಮ್ಮಿಬ್ಬರಿಗೆ ಸೇರಿದ್ದು.
ಎಲ್ಲರೂ ನಿಮ್ಮಾಗೆ ಯೋಚಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮಾವ, ಸೊಸೆಗೂ ಮಗನಿಗೆ ಕೊಡೋ ಹಕ್ಕು ಕೊಟ್ರೆ. ಯು ಆರ್ ರೈಟ್, ಮಗಳಿಗೆ ಹಕ್ಕಿದೆ ಅಂದಮೇಲೆ ಸೊಸೆಗೂ ಹಕ್ಕಿರ್ಬೇಕಲ್ವಾ? ವನರಾಜು ಕೆಲಸ ಮಾಡಿ ದುಡ್ಡು ಸಂಪಾದಿಸ್ತಾನೆ, ಮತ್ತೆ ಸೊಸೆ ಅದೇ ದುಡ್ಡಿಂದ ಮನೆ ನಡೆಸ್ತಾಳೆ. ಇಬ್ಬರ ಶಮಾನು ಸರಿಸಮವಾಗಿದೆ, ಇಬ್ಬರ ಜವಾಬ್ದಾರಿನೂ ಸರಿಸಮವಾಗಿದೆ. ಹಾಗಾದರೆ ಇಬ್ಬರು ಅಧಿಕಾರ ಯಾಕೆ ಸರಿಸಮವಾಗಿರಬಾರ್ದು? ಮನೆ ಬಾಗ್ಲಲ್ಲಿ ನಿಮ್ ಹೆಸರಿನ ಫಲಕ ತೂಗಾಡುತ್ತೆ ಅಷ್ಟೇ, ಅದು ಸಡ್ಲ ಆಗಿ ಯಾವಾಗ್ಲೂ ಬಿದ್ದು ಹೋಗ್ತಾನೆ ಇರುತ್ತೆ. ಇದು ಮಾವ ಕಟ್ಸಿರೋ ಮನೆ. ಇವತ್ತಿಂದ ಈ ಮನೆನೂ ನಿಮ್ಮಿಬ್ಬರಿಗೆ ಸೇರಿದ್ದು. ಆಧಾರ್ ಕಾರ್ಡ್ ಆಗಿರ್ಲಿ ಅಥವಾ ಪಾಸ್ಪೋರ್ಟ್ ಆಗಿರ್ಲಿ ಅಥವಾ ಯಾವುದೇ ಗುರುತಿನ ಚೀಟಿ ಆಗಿರ್ಲಿ, ಎಲ್ಲಿ ಹೆಂಡತಿ ಹೆಸರು ಇರುತ್ತೋ ಅದ್ರ ಜೊತೆ ಗಂಡನ ಹೆಸರು ಇದ್ದೇ ಇರುತ್ತೆ. ಹಾಗಿದ್ದಾಗ ಮನೆ ಪತ್ರದಲ್ಲಿ ಗಂಡನ ಹೆಸರಿನ ಜೊತೆ ಹೆಂಡತಿ ಹೆಸರು ಯಾಕಿರಬಾರ್ದು? ಕುಡುಡು, ಹೀಗಲ್ವಾ? ಹೀಗೇನೆ, ಶಭಾಷ್ ಮಗನೇ. ಮನೆ ಇಬ್ರದ್ದು ಆಗಿರುವಾಗ ನೇಮ್ ಪ್ಲೇಟ್ ಮೇಲೂ ಇಬ್ಬರ ಹೆಸರು ಇರಬೇಕಲ್ವಾ? ಮಕ್ಕಳು ಅಂತ ಕರೆದ್ರಲ್ಲ, ನನಗೆ ಇಡೀ ಜಗತ್ತೇ ಸಿಕ್ಬಿಡ್ತು. ಇಡೀ ಜಗತ್ತನ್ನೇ ಪಡ್ಕೊಂಡಿರೋಳು ಮನೆ ತಗೊಂಡು ಏನ್ ಮಾಡ್ಕೋತಾಳೆ? ಅಮ್ಮ ಚಿಕ್ಕ ವಯಸ್ಸಲ್ಲಿ ಕಲಿಸಿದ್ರು, ಅಂಗಳ ಮಕ್ಕಳದ್ದಾಗಿರುತ್ತೆ, ದೇವಸ್ಥಾನ ದೇವರದ್ದಾಗಿರುತ್ತೆ, ಹಾಗೆ ಮನೆ ಹಿರಿಯರದ್ದಾಗಿರುತ್ತೆ. ಈ ಮನೆ ನಿಮ್ದು ಮತ್ತೆ ಅತ್ತೆದು, ಅದು ನಿಮ್ದಾಗೇ ಇರುತ್ತೆ. ನಮ್ಗೆ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ, ಬೇರೇನೂ ಬೇಡ ಮಾವ. ಮಕ್ಕಳ ಆಸ್ತಿ ಕಲ್ಲು ಇಟ್ಟಿಗೆ ಆಗಿರಲ್ಲ, ಮಕ್ಕಳ ಆಸ್ತಿ ಅಪ್ಪ ಅಮ್ಮ ಆಗಿರ್ತಾರೆ. ನನ್ನ ಜೊತೆ ನಿಮ್ಮಂತ ಅಪ್ಪ ಅಮ್ಮ ಇರೋವಾಗ ಬೇರೇನೂ ಬೇಡ ಮಾವ, ಏನೂ ಬೇಡ. ಇದನ್ನ ನೀವೇ ಇಟ್ಕೊಳ್ಳಿ ಸಮರ್ಥ್, ಆ ಹೆಸರನ್ನ ಅಳಿಸ್ಬಿಡು. ಅಲ್ಲಿ ಕೇವಲ ಅತ್ತೆ ಮಾವನ ಹೆಸರು ಇರಬೇಕು, ಬೇರೆ ಯಾರ್ದು ಅಲ್ಲ. ಅಪ್ಪ, ಈ ಮನೆ ನಿಮ್ದು ಮತ್ತೆ ಅಮ್ಮಂದು. ಹಾಗಿದ್ರೂ ಕೂಡ ಅಮ್ಮ ಹೊರಗಡೆ ನೇಮ್ ಪ್ಲೇಟ್ ಅಲ್ಲಿ ನನ್ನ ಹೆಸರು ಬರ್ತಿದ್ರು. ನನಗಷ್ಟೇ ಸಾಕು ಅಪ್ಪ. ನಂಗೆ ಗೊತ್ತಿದೆ ನಿಮ್ಮಿಬ್ರಿಗೂ ಆಸ್ತಿ ಅಂತಸ್ತಿನ ಆಸೆ ಇಲ್ಲ ಅಂತ. ಆದ್ರೆ ಮಗನೇ, ಹೇಗೆ ನೀವಿಬ್ರು ನಮ್ಮಿಬ್ರು ಸಂತೋಷದ ಬಗ್ಗೆ ಯೋಚಿಸ್ತಿದ್ದೀರೋ, ಹಾಗೆ ತಂದೆ ತಾಯಿಯಾದ ನಮ್ಗೆ ನೀವಿಬ್ರು ಸಂತೋಷವಾಗಿರೋದನ್ನ ನೋಡೋ ಆಸೆ ಇದೆ. ನೀವು ಈ ಪತ್ರನ ಇಟ್ಕೊಂಡ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಮಾವ ಬೇಡ, ಅಪ್ಪನ ಮಾತು ಕೇಳೋದಿಲ್ವಾ? ನೋಡು, ಇಲ್ಲಿವರೆಗೂ ಪ್ರೀತಿಯಿಂದ ಹೇಳ್ತಾ ಇದ್ದೆ, ಈಗ ಆರ್ಡರ್ ಮಾಡ್ತಾ ಇದ್ದೀನಿ. ಈ ಪೇಪರ್ಸ್ನ ನೀವೇ ಇಟ್ಕೋಬೇಕು. ಯಾವುದೇ ರಾಕ್ ಸ್ಟಾರ್ಗೂ ಕಮ್ಮಿ ಇಲ್ಲ ಅಲ್ವಾ? ಪ್ರಪಂಚದಲ್ಲಿ ಜನ ಆಸ್ತಿಗೋಸ್ಕರ ಜಗಳ ಆಡ್ತಾರೆ, ಆದ್ರೆ ನಂತವರ ಮನೆಯಲ್ಲಿ ಜಗಳ ಕೂಡ ಪ್ರೀತಿಗೋಸ್ಕರ ಆಡ್ತಿದ್ದಾರೆ. ಧನು, ಎಲ್ಲಿ ನನ್ನ ಅಕ್ಕ ಇರ್ತಾಳೋ ಅಲ್ಲಿ ಜಗಳಕ್ಕೋಸ್ಕರನೂ ಜಗಳ ನಡೆಯುತ್ತೆ, ಹಾಗೆ ಪ್ರೀತಿಗೋಸ್ಕರನೂ ಜಗಳ ನಡೆಯುತ್ತೆ. ಮಾವ, ನನ್ನ ಅರ್ಧ ಮನೆನ ನೀನು ಬರೆಸ್ಕೊಂಡಾದ್ಮೇಲೂ ಈಗ ಇಲ್ಲಿಗೆ ಇನ್ನೇನು ತಗೊಳ್ಳೋದಕ್ಕೆ ಬಂದಿದ್ಯಾ?
ನಾನು ಕೇಳ್ತಾ ಇದ್ದೀನಿ, ಈಗ ಇಲ್ಲಿ ಏನ್ ತಗೊಳ್ಳೋದಕ್ಕೆ ಬಂದಿದ್ಯಾ? ನನ್ನ ನೋಡಿ ನಗೋಕ್ ಬಂದಿದ್ಯಾ? ನನ್ನ ಆಡ್ಕೊಳ್ಳೋದಕ್ಕೆ ಬಂದಿದ್ಯಾ? ನನ್ನ ಅರ್ಧ ಮನೆನ ನುಂಗಿದ್ದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ಯಾ? ಮನೆ ವಾಪಸ್ ಕೊಡಕ್ ಬಂದೆ. ಗೃಹಿಣಿ ಮನೆ ಮತ್ತೆ ಒಡವೆಗಳಿಂದ ಸೃಷ್ಟಿಯಾಗಲ್ಲ, ನಂಬಿಕೆಯಿಂದ ಸೃಷ್ಟಿ ಆಗ್ತಾಳೆ. ಇಲ್ಲಿ ನಂಬಿಕೆನೇ ಇಲ್ದೆ ಇರುವಾಗ ನಾನು ಮನೆ ತಗೊಂಡು ಏನ್ ಮಾಡ್ಲಿ? ಈ ಎಲ್ಲ ತಮಾಷೆನ ಬೇರೆ ಯಾರ ಮುಂದೇನಾದ್ರೂ ಹೋಗಿ ಮಾಡ್ಕೋ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನನ್ನ ಮೇಲೆ ಸೇರ್ ತಿರ್ಸ್ಕೊಳ್ಳೋದಕ್ಕೆ ನೀನ್ ನನ್ನಿಂದ ನನ್ನ ಮನೆನ ಕಿತ್ಕೊಂಡಿದ್ಯ. ಮನೆ ಕಿತ್ಕೋಬೇಕು ಅಂತಿದ್ರೆ 25 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. ಹಾಗೆ ಸೇಡು ತೀರಿಸ್ಕೋಬೇಕು ಅಂತಿದ್ರೆ 25 ಕ್ಷಣ ಕೂಡ ಬೇಕಾಗಿರ್ಲಿಲ್ಲ. ನೇರವಾಗಿ ಹೋಗಿ ನಿಮ್ ಸತ್ಯನ ಅತ್ತೆ ಮಾವನ್ಗೆ ಹೇಳ್ಬಿಡ್ತಿದ್ದೆ. ನಿಮ್ಗೆ ಹಿಡಿತ ಮತ್ತೆ ಅಧಿಕಾರದ ನಡುವಿನ ಅಂತರ ಗೊತ್ತಿಲ್ಲ. ಈ ಪತ್ರದಿಂದ ಮನೆ ಮೇಲೆ ಹಿಡಿತ ಸಾಧಿಸಬಹುದು, ಆದ್ರೆ ಅಧಿಕಾರನಲ್ಲ. ಅಧಿಕಾರ ಪ್ರೀತಿಯಿಂದ ಸಿಗುತ್ತೆ, ಆದ್ರೆ ಪ್ರೀತಿನೇ ಸತ್ತೋಗಿರುವಾಗ ಯಾವ ಕಾಗದ ಚೂರು ಏನು ಮಾಡಕ್ಕಾಗಲ್ಲ.